ಬಾಬಾ ಅವರು ಭಕ್ತರಿಗೆ ನಿಸ್ಸೀಮ ಭಕ್ತಿ ಇರಬೇಕು, ಬೂಟಾಟಿಕೆ ಇರಬಾರ್ದು, ಅತಿ ಅತ್ಯಂತ ಪವಿತ್ರವಾದಂಥ ಒಂದು ಜೀವನ ನೀವು ನಡೆಸಬೇಕು ಅಂದರೆ ನಿಮಗೆ ಒಳ್ಳೆಯದಾಗ್ತದೆ. ಭಕ್ತಿ ಮಾಡವ ದೀಪಸ್ತಂಭದ ದೀಪಸ್ತಂಭಕ್ಕೆ ಏನದ ಗಾಳಿ ಮಳೆ ಯಾವುದ್ರದ್ದು ಅದಕ್ಕೆ ಭಯ ಇರೋದಿಲ್ಲ, ಅದು ಏನು ಮಾಡಬೇಕು ತನ್ನ ಕರ್ತವ್ಯವನ್ನು ಮಾಡ್ತಾ ಹೇಗೆ ನಿಂತಿರ್ತದೆ ಅದೇ ರೀತಿ ನಿಮ್ಮ ಭಕ್ತಿಯು ಕೂಡ ದೀಪಸ್ತಂಭದಂತೆ ಇದ್ದರೆ ನಿಮಗೆಲ್ಲ ಕಲ್ಯಾಣ ಆಗ್ತದೆ. ಎಲ್ಲ ನೀವು ನಿಮ್ಮಲ್ಲೇ ಅದ ಎಲ್ಲ ಅವ್ರ ಬಾಬಾವ್ರು ಹೀಗೆ ಕೂತು ಓಂ ನಮ ಶಿವಾಯ ಅಂತು ಕಣ್ಣು ಮುಚ್ಚಿದರೆ ಅಲ್ಲಿ ಯಾವ ಕಸರು ಇರಬಾರ್ದು, ಅಗ್ದಿ ಅದು ನಿರ್ಮಲವಾದಂತಹ ಭಕ್ತಿ ಇರಬೇಕು ಅದು, ಅಂತಲ್ಲಿ ಆ ಶಿವ ಪ್ರತ್ಯಕ್ಷ ಆಗ್ತಾನೆ ಅನ್ನೋದಕ್ಕೆ ನಿಮಗೊಂದು ಕತೆ ಹೇಳ್ತೀನಿ ಅಂತ ಹೇಳ್ಕೊಂಡು ಬಾಬಾವ್ರು ಹೇಳಿದರು. ಏನು ಹೇಳಿದರು ಅಂತಂದರೆ, ಒಮ್ಮೆ ಒಂದು ಊರೊಳಗೆ ಒಬ್ಬ ಗೃಹಸ್ಥ ಭಯಂಕರ ವ್ಯಾಪಾರದೊಳಗೆ ನಷ್ಟ ಆಗಿ ಅವ ಉರ್ಲು ಹಾಕೋಬೇಕು ಅಂತ ತಿಳ್ಕೊಂಡು ಸಾಯ್ಬೇಕು ಅಂತ ತಿಳ್ಕೊಂಡು ಹಗ್ಗ ತಗೊಂಡು ಅಡವಿ ಕೈ ಹೊಂಟಿದ್ದ. ಅದೇ ಅದು ಅಮಾವಾಸ್ಯೆ ರಾತ್ರಿ ಅವ ಮನೆ ಬಿಟ್ಟು ಹಗ್ಗ ತಗೊಂಡು ಹೋಗಿ ಹೊಂಟಿದ್ದ. ಅದೇ ರಾತ್ರಿ ಇನ್ನೊಬ್ಬ ವ್ಯಕ್ತಿ ಅವ ದೊಡ್ಡ ದರೋಡೆಕೋರವ, ಅವ ಇವತ್ತು ಅಮಾವಾಸ್ಯದ ಇವತ್ತು ಸಾಧಿಸ್ತದ ಕಳವು ಮಾಡಬೇಕು ಅಂತ ತಿಳ್ಕೊಂಡು ರಾಜನ ಮನೆಗೆ ಕನ್ನ ಹಾಕಬೇಕು ಅಂತ ತಿಳ್ಕೊಂಡು ಅವನು ಹೊರಟಿದ್ದ. ಸನ್ಯಾಸಿಯಾಗಿ ಹೊಂಟಿದ್ದ ಅವ ಕೌಪಿನ ರಾಜನ ಮನೆ ದೌಡ ಮಾಡಲಿಕ್ಕೆ ಅವ ಕೌಪಿನ ಹಾಕ್ಕೊಂಡು ಈ ಕಪನಿ ಹಾಕ್ಕೊಂಡು ಅವ ಹೊರಟಿದ್ದ. ಇಬ್ಬರದು ದಾರಿ ಒಂದೇ, ಇಬ್ಬರು ಹೀಗೆ ಬರ್ತಾ 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 ಅದು ಅಮಾವಾಸ್ಯೆ ಕತ್ಲಿರ್ತದೆ, ಇಬ್ಬರು ಒಬ್ರಿಗೊಬ್ರು ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದ ಕೂಡಲೇ ಅವ ಕಳ್ಳ ಗಾಬರಿಯಾಗಿ ಅವೇರ್ತಾನೆ, ನಂದೇ ಅಲ್ಲಿ ಕಂಡು ಹಿಡಿದಪ್ಪ ಇವತ್ತು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಅಂದ್ಬಿಡ್ತು. ಇವ ಊರ್ದು ಹಾಕ್ಕೊಂಡು ಬಂದವ ಹಿಂಗೆ ನೋಡ್ತಾನೆ, ಹಿಂಗೆ ಸ್ವಾಮಿಗಳು ದೊಡ್ಡವ್ರು ಬರುತ್ತು ಗಪ್ಪನೆ ಕಾಲು ಹೇಳ್ಕೊಂಡು ಬಿಕ್ಕಿ ಬಿಕ್ಕಿ ಎಳ್ಳಾಕತ್ತಾನೆ. ನನ್ನ ಭಕ್ತಿಗೆ ಇವರು ಬಂದಾರಂತ ಅವ ತಪ್ಪು ತಿಳುವಳಿಕೆ ಮಾಡ್ದು, ನನ್ನ ಭಕ್ತಿಗೆ ಇವರು ಸಾಧು ಬಂದಾನಪ್ಪ ತಿಳ್ಕೊಂಡು ಅಪ್ಪ ಏ ಬಿಡೋಪ್ಪ ಕಾಲು ಬಿಡು, ಇಲ್ಲಪ್ಪ ಬಿಡೋದಿಲ್ಲ ನನಗೆ ಕಷ್ಟ ಪರಿಹಾರ ಮಾಡು ನೀನು ನಾ ಬಿಡುವುದೇ ಇಲ್ಲ ನಿನ್ನಪ್ಪ ಅದ ಅಂತ ಕೂಡ ಅವ ಇವ ನಾನು ತುಳುಕು ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು ಸತ್ ಟೈಮ್ ಆಗಿರ್ತದೆ ಇವೇನು ಗಟ್ಟಿಬಿದ್ದಪ್ಪ ಅಂತ ಅವ ಅಂತಾನೆ. ಅಂದು ಆದರೂ ಏನು ಹೇಳ್ತಾನೆ ಹೇಳಲಿ, ನಿನಗೆ ಒಳ್ಳೇದಾಗ್ತದೆ ಇಲ್ಲೇ ಕೂಡು ನಾ ಬಂದು ಎಲ್ಲ ನಿನಗೆ ಸರಿ ಮಾಡ್ತೀನಿ, ಇಲ್ಲೇ ಓಂ ನಮ ಶಿವಾಯ ಅಂದ್ಕೊಂಡು ಕೂತು ಬಿಡು ನೀ ಅಂತ ಹೇಳಿ ಇಷ್ಟು ಹೇಳ್ತಾನೆ ರೀ ಅವ. ಹೇಳ್ಕೊಂಡು ಆಯ್ತು ರೀ ಅಪ್ಪ ಅಂದ್ಕೊಂಡು ಅಲ್ಲೇ ಓಂ ನಮ ಶಿವಾಯ ಅಂದ್ಕೊಂಡು ಕೂತು ಊರ್ಲ ಹಾಕ್ಕೊಂಡು ಹೋದವ ಹೋಗ್ಬೇಕಾದವ ಓಂ ನಮ ಶಿವಾಯ ಅಂದ್ಕೊಂಡು ಇವಾಗ ಕುಂತ ಇವ ಹೋದ ಸೀದ ರಾಜನಿಗೆ ಹೋದ ಅಲ್ಲಿ ಹೋಗಿ ಓಂ ನಮ ಶಿವಾಯ ಅಂದ್ರೆ ಅಂದ್ಕೊಂಡು ಅವ ರಾಜ ಆಗಿನ ಕಾಲದೊಳಗೆ ಸನ್ಯಾಸಿಗಳು ಸ್ವಾಮಿಗಳಿಗೆ ಭಯಂಕರ ಕಿಮ್ಮತ್ತು, ಏ ಬರ್ರಿ ಅಪ್ಪ ಅಂತ ಒಳಗೆ ಕರ್ಕೊಂಡು ರಾಜೋಪಚಾರ ಮಾಡಿ ಅವಾಗೆಲ್ಲ ಊಟಕ್ಕೆ ಕೊಟ್ಟು ಇದು ಕೊಟ್ಟು ಅವ್ನು ಚಲೋ ಮನಸ್ಸಿನ ಮೇಲೆ ಅವನಿಗೆ ಮಲಗಿಸ್ಬಿಟ್ರು. ಅವ ಯಾವಾಗ ಇವ್ರು ಎಲ್ಲ ಮಲಗ್ತಾರೆ ಯಾವಾಗ ಇದು ಮಾಡಬೇಕು ಅಂತ ತಿಳ್ಕೊಂಡು ಅವ ಚಿಂತೆ ಮಾಡ್ತಾ ಇದ್ದ. ಅದು ರಾತ್ರಿ ಎಲ್ಲರೂ ಗಪ್ ಮಲಗಿದಾಗ ಎದ್ದ ಸಾವಕಾಶ ಹೋಗಿ ಎಲ್ಲ ಕಪಾಟುಗಳನ್ನು ತೆಗೆದು ಬೆಳ್ಳಿ ಬಂಗಾರ ಎಲ್ಲವನ್ನು ತನ್ನ ಜೋಳಿಗೆಯೊಳಗೆ ಹಾಕ್ಕೊಂಡು ಇನ್ನೇನು ಹೊರಡಬೇಕಂತಿರ್ತಾನೆ. ಅವ ದೊಡ್ಡ ಸಮಯ ಇರ್ತದೆ ಸಮಯ, ಆ ಸಮಯಕ್ಕೆ ಅವ ಎಡವಿ ಬಿಡ್ತಾನೆ. ಎಡವಿದ ಕೂಡಲೇ ಅದು ಬೀಳ್ತದೆ, ಬಿದ್ದು ಕೂಡಲೇ ಏನಾಗ್ತದೆ ಎಲ್ಲರೂ ರಾಜಭಟ್ರು ಹೇಳ್ತಾರೆ, ಎದ್ದು ನೋಡ್ತಾರೆ ಇವನು ಹಿಡಿದು ಬಿಡ್ತಾರೆ ಇಲ್ಲಿ ಹಾಕೊಂಡು ಮತ್ತೆ ಎಲ್ಲ ಜೋಳಿಗಳು ಬಂಗಾರ ಬೆಳಿ ರತ್ನ ಮುತ್ತು ತುಂಬಿಕೊಂಡಿರ್ತಾನ. ಓ ಇವ ಸಾಧು ಅಲ್ಲ, ಇವ ತುಡುಗ ಮಾಡಿಕ್ ಬಂದಾನ ರಾಜನಿಗೆ ಹೇಳ್ತದೆ ರಾಜ ಅಂತ. ಇವನನ್ನು ಒಯ್ದು ಅರಣ್ಯದೊಳಗೆ ಕೈಯ ಮತ್ತು ಕಾಲುಗಳನ್ನು ಕಡಿದು ಹೋಗಿರಿ ಅಂತ ಹೇಳ್ತಾನೆ. ಇದು ಬಾಬಾವ್ರು ಹೇಳಿದ ಕಟ್ಟಿ ಕೈ ಮತ್ತು ಕಾಲುಗಳನ್ನು ಕಡಿದು ಬಿಟ್ಬಾರ. ಆಮೇಲೆ ಅವ ಕೈ ಕಾಲುಗಳನ್ನು ಕಡಿದು ಅಲ್ಲಿ ಅಲ್ಲಿ ಒಗೆದು ಬಂದ್ಬಿಡ್ತಾರೆ. ಹೇಳ್ರಿ ಈ ಕಡೆ ಇವಾಗ ಕುಂತಾನಲ್ಲ ಓಂ ನಮ ಶಿವ ಓಂ ನಮ ಶಿವ ಅವ ಮಂತ್ರ ಕಾಳ ಹೇಳಿದ್ದು ಮಂತ್ರ ಮಂತ್ರ ಹೇಳವ ಯಾವನೇ ಕಾಳನೇ ಇರಲಿ ಸುಳ್ಳನೇ ಯಾರೇ ಇರಲಿ ಆದ್ರೆ ಅದನ್ನು ತಿಳ್ಕೊಂಡು ಅದು ನಡೆದು ಇವ ಅದನ್ನು ನಂಬಿದ ಅವ ಬರೆದು ತನಕ ಅಂತ ತಿಳ್ಕೊಂಡು ಓಂ ನಮ ಶಿವ ಕುಂತ ಬಿಟ್ಟು. ಇವನ ತಪಸ್ಸು ನೋಡಿ ಶಿವ ಗಾಬರಿ ಅದ ಅವ ಅಂತ ಏನಪ್ಪ ಇವನು ಆ ಕಳ್ಳನ ಇದನ್ನು ಮಾತು ಇವನೊಂದು ಇಷ್ಟು ಮಾಡಿದಲ್ಲ ನನ್ನನ್ನು ಎಷ್ಟು ಭಕ್ತಿಯಿಂದ ನೆನೀತಾನಪ್ಪ ಅಂತ ತಿಳ್ಕೊಂಡು ಸ್ವತಃ ಶಿವನೇ ಬಂದ. ಬಂದು ಭಕ್ತ ಹೇಳಪ್ಪ ನಿನಗೇನು ಬೇಕು ಅವ ಕಣ್ಣು ತೆಗಿ ಅಂತ ನೀವು ಯಾರು ಮೊದಲು ಹೇಳಿ ಅಂದ ಕೂಡಲೇ ನಾ ಶಿವ ಇದ್ದೀನಿ ನನಗೆ ಶಿವನ ಬೇಕಾಗಿಲ್ಲ ಶಿವನ ಬೇಕಾಗಿಲ್ಲ ನನಗೆ ನನಗೆ ನನ್ನ ಗುರು ಬೇಕಾಗಿಲ್ಲ ನನ್ನ ಗುರು ಹೇಳುವಾಗ ನಾನು ಬರೋ ತನಕ ನೀನು ಇಲ್ಲಿ ಓಂ ನಮ ಶಿವಾಯನ ಅಂತ ಹೇಳ್ಯಾನ ಅದಕ್ಕೆ ನಾನು ಓಂ ನಮ ಶಿವಾಯ ಅಂತ ಇಲ್ಲ ನೀನು ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತೀನಿ ನಿಂದು ಹೇಳಿ ನೀ ಮಾಡೋದು ಬೇಕಾಗಿಲ್ಲ ನನಗೆ ಗುರು ಬೇಕು ನನಗೆ ಆ ಗುರು ಬಂದಾಗ ನಾನು ಇದನ್ನು ಬಿಡ್ತೀನಿ ಅಂತ ಹೀಗೆ ಎಷ್ಟು ಹೇಳಿದ್ರು ಕೇಳೋರು. ಏನು ಶಿವನಿಗೂ ಅವನು ಅವ ತಪಸ್ಸಿಗೆ ಮೆಚ್ಚಿಬಿಟ್ಟಾನ ಏನಪ್ಪ ಇದು ನಿನಗೇನಾರು ಬೇಕು ಹೇಳಿ ಕಡೆಗೆ ಬೆಳ್ಳಿ ಬೇಡ ಬಂಗಾರ ಬೇಡ ಬುತ್ತು ಬೇಡ ಶ್ರೀಮಂತಿಗೆ ಬೇಡ ಯಾವುದು ಬೇಡ ಮತ್ತೇನು ಬೇಕು ನನಗೆ ನನ್ನ ಗುರು ಬೇಕು ನೋಡಿ ಅಂದ್ಕೂಡ್ಲೆ
ಅವ ಕಾರಣನಾದಂತ ಅವ ಏನು ಸಾಧು ಇದ್ದ ಅವ್ರಿಗೆ ಹೋಗಿ ಅವ್ರಿಗೆ ಮತ್ತೆ ಕೈಕಾಲುಗಳು ಬರುವಂಗೆ ಮಾಡಿ ಸಾಧು ಮಾಡಿ ಅವನ್ ನೆಟ್ಟಗಾದ್ದು ಅವನ್ ಕರ್ಕೊಂಡು ಬಂದು ಮುಂತೆ ನಿಂದ್ರಿಸಿದ್ ನೋಡಪ್ಪ ನೀನು ಗುರು ಬೇಕಂದೀನಿ ನಿನ್ನ ಭಕ್ತಿ ನಾ ಮೆಚ್ಚಿದ್ದೀನಿ ನಿನ್ನ ಗುರು ತಂದಿದ್ದೀನಿ ನೋಡು ಅಪ್ಪ ಸಾಕು ನನಗೆ ಇಷ್ಟ ಸಾಕು ನೀವು ಹೋಗಿಬಿಡು ಅಂತ ನೀವು ಹೋಗಿಬಿಡು ನಿನಗೆ ನಾ ಏನು ಬಿಡೋದಿಲ್ಲ ನನ್ನ ಗುರು ಬಂದ ಸಾಕಂತ ಅವಾಗ ಆ ಕಳ್ಳನಿಗೆ ಜ್ಞಾನೋದಯ ಆಗಿ ಅವನು ಕೂಡ ಒಳ್ಳೆ ದೊಡ್ಡ ಸಂತಾರ ಇವನಿಗೂ ಕೂಡ ಗುರುವಿನ ಆಶೀರ್ವಾದ ಶಿವನ ಆಶೀರ್ವಾದ ಇವನಿಗೂ ಒಳ್ಳೆಯದಾಯಿತು ಅಂದರೆ ನೀವು ಭಕ್ತಿ ಮಾಡ್ತಿದ್ರೆ ಕಲ್ಲು ಕೂಡ ವರ ಕೊಡ್ತಾಯಿದ್ರು ಮಾಡಿ ಒಳ್ಳೆ ಅಂತಂದರು ಬಾಬಾ ರಾಮ ಕಲ್ಲು ಕೂಡ ವರ ಕೊಡ್ತದೆ ಹಾಂಗೆ ಮಾಡಬೇಕು ಭಕ್ತಿ ಅದಕ್ಕೆ ಬಾಬಾವ್ರು ನಮಗೆ ಲಕ್ಷ್ಮಿ ಕೊಟ್ಟರು ಧೈರ್ಯ ಲಕ್ಷ್ಮಿ ಮಾಸ್ತರಿ ಇರಬಾರ್ದು ಅನ್ನೋದಕ್ಕೆ ಬಾಬಾ ಅವರು ಹೇಳಿದಂಥ ಒಂದು ಸುಂದರ ಕತೆ ಏನಂದರೆ ಒಂದು ಊರೊಳಗೆ ಇಬ್ಬರು ಪಟೇಲರಿದ್ದರು ಅವ್ರಿಗೆ ಬೇಕಾದಷ್ಟು ದೇವರು ಕೊಟ್ಟಿದ್ದ ಶ್ರೀಮಂತಿಕೆ ಇತ್ತು ಎಲ್ಲ ಇತ್ತು ಆದರೂ ಅವರಲ್ಲಿ ಒಂದು ಕಾಂಪಿಟೇಷನ್ ಇತ್ತು ಅವನಿಗಿಂತ ಮುಂದೆ ನಾನು ಹೋಗಬೇಕು ಅನ್ನಕ್ಕಿಂತ ಮುಂದೆ ಅವ ಇದು ಒಂದು ಈರ್ಷಾ ಬೆಳೆದ್ಬಿಟ್ಟಿತ್ತು ಅವ ಒಂದು ಹೊಲ ತೊಗೊಂಡ್ರೆ ಇವ ಎರಡು ಹೊಲ ತೊಗೊಳ್ಳೋದು ಅವ ಒಂದು ಮನೆ ಕಟ್ಟಿದ್ರೆ ಇವ ಎರಡು ಮನೆ ಕಟ್ಟೋದು ಇಂಥವೆಲ್ಲ ಆಸ್ತಿಯನ್ನು ಹೆಚ್ಚು ದ್ವಿಗುಣ ಮಾಡ್ಕೊಳ್ಳೋ ಒಂದು ಪೈಪೋಟಿ ನಡೀತು ಈಗ ಆಮೇಲೆ ಅವ್ರು ಏನು ಮಾಡಿದರು ಒಬ್ಬ ದೊಡ್ಡ ಒಬ್ಬ ಸನ್ಯಾಸಿ ಬರ್ತಾನೆ ಒಮ್ಮೆ ಅವ್ರ ಮನೆಗೆ ಬಂದು ಕೂಡಲೇ ಅವ ಏನು ಹೀಗೆ ರೀ ನಾವು ಅವನಿಗಿಂತ ಶ್ರೀಮಂತ ಆದ್ರೆ ನಾವು ಏನು ಮಾಡಬೇಕು ಅಂತಿವಾಗ ಏನಿಲ್ಲ ನೀನು ತಪಸ್ಸು ಮಾಡುವ ಶಿವನನ್ನು ಕುರಿತು ತಪಸ್ಸು ಮಾಡಿದರೆ ಅವ ನಿನಕ್ಕಿಂತ ಅವನಿಗಿಂತ ಶ್ರೀಮಂತ ಆಗ್ತೀನಿ ಅಂತ ಹೇಳ ಅವ ಅವ ಕರೆಸಿದ ಈ ಏನು ಕೇಳಿದ ನೋಡ್ಬೇಕಂತ ಅವನಿಗೆ ಅವ ಅದನ್ನೇ ಹೇಳ್ದ ತಪಸ್ಸು ಮಾಡಿದರೆ ಶ್ರೀಮಂತ ಆಗ ಬೇಕಾದಷ್ಟು ಶಿವ ಕೊಡ್ತಾನಪ್ಪ ಅಂತ ಹೇಳಿ ನೋಡ್ರಿ ಅಂತ ಓಹೋ ಇವ ಮರದಿನ ಇವ ಹೋಗಿ ನದಿ ದಂಡಿಗೆ ಹೋಗಿ ಕುಂತ ಬಿಟ್ಟು ಒಬ್ಬ ಗೌಡ ತಪಸ್ಸು ಮಾಡಲಿಕ್ಕೆ ನದಿ ದಂಡಿಗೆ ಹೋಗಿ ಒಂದು ಗಿಡದ ಕೆಳ ಕುಂತು ತಪಸ್ಸು ಕುಂತ ಬಿಟ್ಟಿವ ಶ್ರೀಮಂತ ಅವನು ಮೀರಿಸ್ಬೇಕು ಬರೇ ಇದೆ ಆದರೆ ಅವನು ಗೌಡನ ಗೊತ್ತಾಯಿತು ಅವ್ರು ಕೂತಾರೆ ನೋಡ್ರಿ ಅಂತ ಕೂಡಲೇ ನಾನು ಹೋಗ್ತೀನಿ ತಗೊಂಡು ಅವನು ಹೋಗಿ ಆ ದಡ್ಡಿ ಮೇಲೆ ಅವ ಕುಂತು ತಪಸ್ಸು ಅವನು ತಪಸ್ಸು ಮಾಡಲಿಕ್ಕೆ ಶುರು ಮಾಡು ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ಇಬ್ಬರದು ಶುರುವಾಯಿತು ಭಾರಿ ಶುರು ಅದ್ಕೊಂಡು ದೇವ್ರಿಗೆ ಗೊತ್ತಾಯಿತು ಓಹೋ ಇವರು ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ತಿಳ್ಕೊಂಡು ಶಿವ ಬರ್ತಾನೆ ಬಂದು ಹೇಳಪ್ಪ ಭಕ್ತ ಏನು ಬೇಕು ನಿನಗೆ ಹೇಳು ಯಾರು ನೀವು ನಾನೇ ಶಿವಪ್ಪ ನಿನಗೆ ನನ್ನನ್ನು ಕುರಿತು ನೀನು ತಪಸ್ಸು ಮಾಡ್ಲಾಕತ್ತಿ ಅದಕ್ಕೆ ನಿನಗೆ ಏನು ಬೇಕು ಕೊಡ್ಲಾಕೆ ಬಂದಿನಿ ಹೇಳು ಏನು ಬೇಕು ಅಲ್ಲಿ ಆ ದಂಡಿ ಮೇಲೆ ಕುಂತಾನಲ್ರಿ ಅವ ಅವ ಕೊಟ್ಟಿರೇನ್ರಿ ಅಂತ ಕೇಳ್ತಾನೆ ಅವಾಗ ನಾ ಏನೂ ಕೊಟ್ಟಿಲ್ಲ ನಿನಗೆ ನಿನ್ನ ಹತ್ರ ಬಂದೀನಿ ನಿನ್ನ ಹತ್ರ ಬಂದು ಅವ ಕಡೆ ಹೋಗ್ತೀನಿ ಇಲ್ಲ ಮೊದಲು ಅವನ ಕಡೆ ಹೋಗಿ ಕೇಳಿ ಬರ್ರಿ ಅವನು ಅವನಿಗೇನು ಕೊಡ್ತೀರಿ ಅವ್ರಿಗಿಂತ ಹೆಚ್ಚು ಬೇಡಮಿದ್ದೀನಿ ನಾನು ಅವ್ನು ಕೂಡಲೇ ಶಿವ ಅಲ್ಲಿ ಹೋಗ್ತಾನೆ ಹೋಗಿ ಅವನಿಗೆ ಕೇಳ್ತಾನೆ ಅವನು ಅವನಿಗೇನು ಕೊಟ್ಟಿರಿ ನೀವು ಅಲ್ಲಿ ಹೋಗಿದ್ದೆ ಹೇಳಲ್ರಿ ಅವ ಇಲ್ಲ ನಿನಗೆ ಬೇಡಿದ್ದು ನೋಡಿ ಅವ ಬೇಡ್ತಾನಂತಪ್ಪ ಏ ಇಲ್ಲ ಹಂಗಾಗೋದಿಲ್ಲ ಅದು ಅವನಿಗೆ ಮೊದಲು ನೀವು ಕೊಡ್ರಿ ದೇವರಿಗೆ ಸಾಕಾಗ್ತದೆ ಸಾಕಾಗಿ ಸಾಕಾಗಿ ನೋಡಪ್ಪ ಇನ್ನು ನೀವಿಬ್ಬರಿಗೆ ನಾ ಏನೂ ಕೊಡೋಂಗಿಲ್ಲ ನಾನು ಹೋಗ್ತೀನಿ ನೋಡೋಂತ ಒಬ್ಬ ಹೇಳಿದೆ ನಾ ಇನ್ನು ಹೋಗಿಬಿಡ್ತೀನಿ ನಿಮಗೇನು ಸಿಗೋದಿಲ್ಲ ಇನ್ನು ಅದಕ್ಕೆ ಹೀಗೆ ಲಾಸ್ಟ್ ಕಡಿ ಮಾತು ಕೇಳು ಏನು ಏನು ಕೊಡ್ಬೇಕು ಹೇಳ್ಬೇಕು ಹೇಳಿ ಕೊಟ್ಟು ಹೋಗ್ತೀನಿ ಹಿಂಗೆ ರೀ ಅವ ವಿಚಾರ ಮಾಡಿ ಹೇಳ್ದು ಅವನಿಗೇನು ಕೊಡ್ತಿರಲ್ಲ ಅದು ಎರಡು ಪಟ್ಟು ನನಗೆ ಕೊಡ್ರಿ ಅಂದು ಬೇಡ್ಕೊಂಬಿಟ್ಟು ಇದೇ ಶಾಣೆತನ ಮಾಡಿ ಆಯಿತು ಅಂತ ತಥಾಸ್ತು ಅಂದು ಅಂದು ಅಲ್ಲಿ ಹೋದ ಅಲ್ಲಿ ಹೋದ ಏನು ಬೇಕಪ್ಪ ಹೇಳಿದ್ ನಾನು ತಿರುಗಿ ಬರಂಗ ನೋಡಿ ಅಂದ ಕೂಡಲೇ ನೀವು ಅವ್ರಿಗೆ ಏನು ಕೊಟ್ರಿ ಅಂತ ಅವ ಬೇಡೇನೆ ಅವನಿಗೇನು ಕೊಡ್ತಿರಲ್ಲ ಅವ್ನಿಗೆ ಎರಡು ಪಟ್ಟು ನನಗೆ ಆಗಲಿ ಅಂತಂದಾರೆ ನೀ ಏನು ಬೇಡು ಬೇಡಿದ್ರು ಅದ್ರ ಎರಡು ಪಟ್ಟು ಅವಂಗೆ ಆಗ್ತದೆ ನೋಡು ಅಂತ ಹೇಳಿದ ಶಿವ ಅವ ವಿಚಾರ ಮಾಡಿದ ನನ್ನನ್ನು ಸೋಲಿಸ್ಬೇಕಂತ ಮಾಡ್ಯಾನ ಈ ಮಗ ಇವನಿಗೊಂದು ಪಾಠ ಕಲಿಸ್ಬೇಕಂತ ತಿಳ್ಕೊಂಡು ಯಾವ ದೇವರೇ ನನ್ನದೊಂದು ಕಣ್ಣು ಕೈ ತೆಗೆದು ನೋಡು ಅಂತ ಹೇಳಿದ ಅವ ನನ್ನದೊಂದು ಕಣ್ಣು ಹೋದ್ರೆ ಹೋಗೋದಕ್ಕೆ ಒಂದು ಉಳಿತದ ಅಂತ ತಿಳ್ಕೊಂಡು ಕಣ್ಣು ಅವನಿಗೆ ಒಂದು ಕಣ್ಣು ಹೋಯ್ತು ಅವನು ಎರಡು ಕಣ್ಣು ಹೋದವು ಅಂದರೆ ಇಂಥ ತಪಸ್ಸು ಮಾಡಬಾರ್ದಪ್ಪ ಒಳ್ಳೆಯ ಭಾವನೆ ಇರಬೇಕಪ್ಪ ಒಳ್ಳೆಯ ಭಕ್ತಿ ಇರಬೇಕು ಇನ್ನೊಬ್ಬರಿಗೆ ಕೆಟ್ಟ ಮಾಡಬಾರ್ದು ಅಂತ ಬಾಬು ಅವರು ಹೇಳಿದರು ಇನ್ನೊಂದು ಹೇಳ್ತೀನಿ ನಿಮಗೆ ಇದಕ್ಕೆ ಸಂಬಂಧಪಟ್ಟದ್ದು ಸ್ಟೋರಿ ಅಲ್ಲದು ಆದದ್ದು ಇದು ಸ್ಟೋರಿ ಹೇಳಿದ್ದು ಏನಾದರೆ ಒಮ್ಮೆ ಬಾಬು ಅವರು ರಾಯಚೂರಿನೊಳಗೆ ದೋಟಿಯಾಳದೊಳಗೆ ಇದ್ದಾಗ ತಾವರಿಗೇರಿ ಸಂಗಪ್ಪ ಅಂತ ತಿಳ್ಕೊಂಡು ಬಾಬು ಅವ್ರ ಭಕ್ತ ಆ ದೋಟಿಯಾಳ ಗಂಗಮ್ಮನ ಅಣ್ಣ ಅಣ್ಣಿದ್ದ ಅವ ಯಾವತ್ತು ಅವರು ಜೋಡಿ ಇರ್ತಿದ್ದ ಖಾಯಂ ಅಲ್ಲಿ ಬಾಬಾ ಅವ್ರು ಮಹಿಮಾ ಗೊತ್ತಾಗಿ ಆ ದೋಟಿಯಾಳದೊಳಗೆ ಜನರು ತಮ್ಮ ಮನೆಗೆ ಕರೆಸ್ತಿದ್ರು ಒಮ್ಮೆ ಒಂದು ಒಬ್ಬನ ಮನೆಯೊಳಗೆ ಒಂದು ಎಮ್ಮಿತ್ತು ಎಮ್ಮಿದ್ದು ಆ ಬಾಬಾ ಅವರು ಕೇಳೋದು ಅವ್ರ ಮನೆಗೆ ಹೋಗಿಬಿಡ್ತಿದ್ರು ಅದು ಗೊಡ್ಡಿತ್ತು ಎಮ್ಮಿ ಬಾಬಾ ಅವ್ರ ಮನೆಯೊಳಗೆ ಹೋಗ್ರು
ಅದು ಪವಾಡ್ ಮಾಡಬೇಕಾಗಿತ್ತು. ಒಳಗೆ ಹೋಗಿ ಹೋದ ಕೂಡಲೇ ನಮಗೆ ಚಹಾ ಮಾಡೋದು, ಚಹಾ ಮಾಡ್ಲಿಕ್ಕೆ ಹಾಲಿಲ್ಲ ರೀ ಅಪ್ಪ. ಮತ್ತು ಎಮ್ಮಿ ಕಟ್ಟಿಯಲ್ಲೋ ಅಂತಂದು ಎಮ್ಮಿ ಹಿಂಡೋದ್ರಿ. ಏ ಯಾಕೆ ಹಿಂಡೋದಲ್ಲ, ಎಮ್ಮಿ ಹಿಂಡ ಚಪ್ಪರಿಸಿ ಹಿಂಡು, ಬೆನ್ ಮೇಲೆ ನೀರು ಹಾಕಿ ಚಪ್ಪರಿಸು ಹಿಂಡ್ತದೆ ನೋಡೋದು. ಆಮೇಲೆ ಅವ್ರು ಹೋಗಿ ನೋಡ್ತಾರೆ, ಅದು ಹಿಂಡಕ್ಕೆ ಹತ್ತಿರಿ ಎಮ್ಮಿ ಎಷ್ಟು ಹಾಲು ಬೇಕಾದಷ್ಟು ಹಾಲು, ಬಕೆಟ್ಗಟ್ಟಲೆ ಹಾಲು ಹಿಡ್ತದೆ ಎಮ್ಮಿ. ಆದಮೇಲೆ ಹಾಲು ಚಾ ಬಾಬವ್ರಿಗೆ ಅಗ್ದಿ ನಮಸ್ಕಾರ ಇದು ಮಾಡಿದ್ರು, ಖುಷಿ ಆಯಿತು. ಇದು ಬಾಜು ಮನೆಯ ಒಬ್ಬ ಇದ್ದ, ಅವನದು ಒಂದು ಎಮ್ಮೆ ಇತ್ತು. ಅವಂಗೆ ಹೊಟ್ಟೆ ಕಿಚ್ಚ ಇವರೆಲ್ಲ ಹಾಲು ಮಾಡ್ಕೊಳ್ಳೋಕತ್ತಿದ್ರು ಶ್ರೀಮಂತರಾದರು. ಏನಪ್ಪ ಇದು ನಮ್ಮ ಎಮ್ಮಿ ಚಲೋ ಇದ್ದ ಎಮ್ಮಿ, ಇವನು ನಮ್ಮ ಹಾಲು ಕಡಿಮೆ ಕೊಡ್ತದೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಅವರು ಬಾಬವ್ರನ್ನ ಕರೆಸಿದ್ರಂತೆ. ಬಾಬವ್ರ ಬರ್ರಿ ಅಂತ ಭಾಳ ಇದರಿಂದ ಕರ್ಕೊಂಡು ಹೋದರು. ಹೋಗಲು ಆದ್ರೆ ಅವ್ರ ಮನೆಗೆ ಹೋದರು, ಚಹಾ ಮಾಡಿ ಎಲ್ಲ ಮಾಡಿ ಏ ಆಯಿತು ಬರ್ತೀವಪ್ಪ. ಬಾಬರ ನಮ್ದು ಎಮ್ಮಿ ಭಾಳ ಕಡಿಮೆ ಇರ್ತದೆ ಸ್ವಲ್ಪ, ಮತ್ತು ಇಲ್ದಿದ್ದು ಅವ್ರ ಬಾಜು ಮನೆ ನೋಡೋದು ಗೊಡ್ಡ ಎಮ್ಮಿ ಬಕೆಟ್ಗಟ್ಟಲೆ ಹಾಲು ಹೆಣ್ಲಾಕತ್ತದ, ಅದನ್ನು ಸಾಯಿಸ್ಬಿಟ್ರೆ ಅದು ಅಂದ್ಕೊಟ್ಲೆ. ಬಾಬು ಅವ್ರ ಮನಸ್ಸಾಗಿದ್ರು ಅಂತ ಮನಸ್ಸು ಕುಂತಿರ್ ಅವರೇ ಹೇಳಿದ್ರು, ಇವ್ರದೇ ಯಾಕೆ ಸಾಯ್ಬಾರ್ದು ಅಂತ ಮನಸ್ಸಿನಾಗ ಬಂತು. ಎದ್ದು ಹೋದ್ರಂತ ಬಾಬವ್ರು ಹಿಂಗೆ ಮನಸ್ಸಿನಾಗ ಬಂತು, ಅವ್ರ ಎಮ್ಮಿ ಸಾಯ್ಲಂತ ಇವ್ರ ಎಮ್ಮಿ ಯಾಕೆ ಸಾಯ್ಬಾರ್ದು ಅಂತ ಅಂದ್ರೆ ಅದೇ ಗೊತ್ತು ಸತ್ತು ಹೋಯ್ತಂತೆ ಹಿಂಡುವೆ ಎಮ್ಮಿನೇ ಅಂದರೆ ಇವು ಈ ಇದಕ್ಕೆ ಈ ಲಿಂಕೆ ಏನು ಅಸೂಯೆ ದುರಾಸೆ ಮಾತ್ಸರ್ಯ ಇರಬಾರ್ದು ಅಲ್ಲ ಕೇಳ್ಬೋದು. ಶ್ರೀ 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 ಸದ್ಗುರು ಸದಾನಂದ ಮಹಾರಾಜ್ ಕೀ.